ಆಕಾಶವಾಣಿ ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ ಕನ್ನಡ ಕಜ್ಜಾಯ ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ನಮ್ಮ ತಾಯಿ ಕನ್ನಡ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕೇಳಿ ಕನ್ನಡ ಕಜ್ಜಾಯ ಕೇಳಿ ಕನ್ನಡ ಕಜ್ಜಾಯ ವಿವಿಧ ರಂಗಗಳ ಆಸಕ್ತಿದಾಯಕ ಆಗರ ಮಾಹಿತಿಯ ಸಾಗರ ಕನ್ನಡ ಮನಸ್ಸುಗಳ ಸಂಚಯ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ. ನಿಸರ್ಗದ ಅತ್ಯಮೂಲ್ಯ ಕೊಡುಗೆ ಅರಣ್ಯ. ಮಾನವ, ಕಾಡು ಪ್ರಾಣಿಗಳು, ಪಕ್ಷಿಗಳ ಅಳಿವು ಉಳಿವು ಅರಣ್ಯದ ಮೇಲೆ ಅವಲಂಬಿತವಾಗಿದೆ. ಅರಣ್ಯ ನಾಶವಾದರೆ ಮನುಕುಲವೂ ನಾಶವಾದಂತೆಯೇ. ಒಂದು ದೇಶದ ಸಮಗ್ರ ಅಭಿವೃದ್ಧಿಗೆ ಆ ದೇಶದ ಒಟ್ಟು ಭೂಮಿಯ ವಿಸ್ತೀರ್ಣದ 1/3 ಭಾಗವಾದರೂ ಅರಣ್ಯ ಇರಬೇಕು ಅನ್ನುವುದು ತಜ್ಞರ ಅಭಿಪ್ರಾಯ. ಕರ್ನಾಟಕದ ಅರಣ್ಯ ಶೇಕಡ 20.16% ಮಾತ್ರ ಇರುವುದು ತಿಳಿದುಬಂದಿದೆ. ನಮ್ಮ ರಾಜ್ಯದಲ್ಲಿ ಮಳೆಯ ಪ್ರಮಾಣ, ಭೂಸ್ವರೂಪ, ಮಣ್ಣಿನ ಲಕ್ಷಣವನ್ನ ಆಧರಿಸಿ 4 ಬಗೆಯ ಕಾಡುಗಳನ್ನ ಗುರುತಿಸುತ್ತಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರಿಸುವ ಕಾಡು, ಮಿಶ್ರ ಬಗೆಯ ಕಾಡು ಮತ್ತು ಕುರುಚಲು ಹುಲ್ಲುಗಾವಲು ಎನ್ನುವುದಾಗಿದೆ. ಪ್ರಮುಖವಾಗಿ 250 cm ಮಳೆ ಬೀಳುವ ಪ್ರದೇಶವೇ ನಿತ್ಯ ಹರಿದ್ವರ್ಣದ ಕಾಡುಗಳು. ಅಧಿಕ ಮಳೆ, ಅಧಿಕ ಉಷ್ಣಾಂಶದಿಂದ ಇಲ್ಲಿ ಮರಗಳು ದಟ್ಟವಾಗಿ ಎತ್ತರವಾಗಿ ಸೂರ್ಯನ ಕಿರಣಗಳು ನೆಲವನ್ನು ಮುಟ್ಟದಂತೆ ಮರಗಳು ಬೆಳೆಯುತ್ತವೆ. ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಮರಗಳು, ಹಾಗೆ ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧೀಯ ಸಸ್ಯಗಳು, ಇಂತಹ ಪ್ರಕಾರದ ಗಿಡ ಮರಗಳನ್ನು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಕಾಣಬಹುದು. ರಾಜ್ಯದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು ಜಿಲ್ಲೆಗಳಲ್ಲಿ ಇಂತಹ ಕಾಡುಗಳನ್ನು ಕಾಣಬಹುದು. ಇನ್ನು ಚಳಿಗಾಲದ ನಂತರ ತೇವಾಂಶದ ಕೊರತೆಯಿಂದ ಮರಗಳ ಎಲೆಗಳು ಬೀಳುವುದು ಗೊತ್ತೇ ಇದೆ. ಹಾಗೆ ಮತ್ತೆ ವಸಂತದಲ್ಲಿ ಇವು ಚಿಗುರುತ್ತವೆ. 60-120 cm ಮಳೆ ಬೀಳುವ ಪ್ರದೇಶಗಳಾದ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನದ ಕೆಲವು ಪ್ರದೇಶಗಳು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರದ ಕೆಲವು ಭಾಗಗಳಲ್ಲಿ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಎಲೆ ಉದುರಿಸುವ ಕಾಡುಗಳಿವೆ. ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಮುತ್ತುಗ, ಬಾಗೆ, ಆಲ, ಶ್ರೀಗಂಧ, ಬಿದಿರು ಇವೆಲ್ಲ ಎಲೆ ಉದುರಿಸುವ ಕಾಡುಗಳ ಪ್ರಭೇದಕ್ಕೆ ಸೇರುತ್ತವೆ. 120-150 cm ಮಳೆಯಾಗುವ ಪ್ರದೇಶದಲ್ಲಿ ಮಿಶ್ರ ಬಗೆಯ ಗಿಡ ಮರಗಳು ಬೆಳೆಯುತ್ತವೆ. ಅಂದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಕೊಡಗಿನ ಕೆಲವು ಭಾಗಗಳಲ್ಲಿ ನಂದಿ, ದಿಂಡಗ ಸೇರಿ ಕೆಲವು ಮರಗಳು ಇಲ್ಲಿ ಬೆಳೆಯುತ್ತವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ ಪ್ರದೇಶಗಳಲ್ಲಿ ಹುಲ್ಲುಗಾವಲು, ಕುರುಚಲು ಸಸ್ಯಗಳು ಕಂಡುಬರುತ್ತವೆ. ಇಲ್ಲಿ ವಾರ್ಷಿಕವಾಗಿ 60 cm ಕಡಿಮೆ ಮಳೆಯಾಗುತ್ತದೆ. ಮಳೆಯ ಕೊರತೆಯಿಂದಾಗಿ ಕುರುಚಲು ಗಿಡಗಳು, ಮುಳ್ಳಿನ ಗಿಡಗಳು, ಕಳ್ಳಿ, ಕತ್ತಾಳಿ, ಕರಿಜಾಲಿ, ಈಚಲು, ಬೇಲದ ಮರ, ಕುಂತಿ ಹುಲ್ಲು, ಹಂಚಿ ಹುಲ್ಲು ಇವೆಲ್ಲ ಈ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಭಾರತದಲ್ಲಿ ಸಮೃದ್ಧ ಅರಣ್ಯವನ್ನುಳ್ಳ ರಾಜ್ಯಗಳಲ್ಲಿ ಕರ್ನಾಟಕ 7ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಅರಣ್ಯ ಪ್ರದೇಶ ಹೆಚ್ಚಾಗಿರುವ ವರದಿಯಾಗಿದೆ. ಕೇಂದ್ರದ ಪರಿಸರ ಅರಣ್ಯ ಹವಾಮಾನ ಬದಲಾವಣೆಯ ಭಾರತೀಯ ಅರಣ್ಯ ಸರ್ವೇಕ್ಷಣಾ ಸಂಸ್ಥೆಯ ವರದಿಯ ಪ್ರಕಾರ ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಉತ್ತಮ ಸ್ಥಾನದಲ್ಲಿದೆ. ಉತ್ತಮ ಅರಣ್ಯ ಸಂರಕ್ಷಣಾ ಕ್ರಮಗಳು,
ಅರಣ್ಯೀಕರಣ, ವೃಕ್ಷಾರೋಪಣ ಅಭಿಯಾನಗಳು, ಅರಣ್ಯ ಕೃಷಿಯಂತಹ ಕಾರ್ಯಗಳಿಂದ ನಮ್ಮಲ್ಲಿ ಅರಣ್ಯದ ವಿಸ್ತೀರ್ಣ ಹೆಚ್ಚಾಗಿರಬಹುದು. ನಮ್ಮ ಪಶ್ಚಿಮ ಘಟ್ಟದಲ್ಲಿ ರಾಜ್ಯದ 60% ಅರಣ್ಯ ಪ್ರದೇಶವಿದೆ. ಇಂಥದ್ದೇ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕನ್ನಡದ ಮಕ್ಕಳಿರ ಬನ್ನಿರೆಯೋ ಬನ್ನಿ, ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನ ತನದನಿತನು ನಿವೇದಿಸಲು ತನ್ನಿ. ನಿರೂಪಣಾ ಸಾಹಿತ್ಯ ನಿರೂಪಣೆ ಚಂದು, ಪರಿಕಲ್ಪನೆ ಬಿಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.